ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಎಸ್ಆರ್ಕೆ ಇಂಟೀರಿಯರ್ಸ್ ಚಿಂತಾಮಣಿ. ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಿ ಮಾರ್ಬಲ್ ಶೀಟ್ಸ್ ಇನ್ಸುಲೇಷನ್ ಸ್ಕ್ವೇರ್ ಫೀಟ್ ಕೇವಲ 170 ರಿಂದ ಪ್ರಾರಂಭ. ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ. ಲೋ ಮೇಂಟೆನೆನ್ಸ್, ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಯುವಿ ಮಾರ್ಬಲ್ ಶೀಟ್ಸ್, 3D ಮಾರ್ಬಲ್, ವರ್ಟಿಕಲ್ ಗ್ರಾಸ್, ಫಾಲ್ ಸೀಲಿಂಗ್, ಸ್ಟೋನ್ ಪ್ಯಾನಲ್ಸ್, ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, TV ಯೂನಿಟ್, ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ. ಇನ್ನೇಕೆ ತಡೆ, ಇಂದೇ ಭೇಟಿ ನೀಡಿ ನಿಮ್ಮ ನೆಚ್ಚಿನ SRK ಇಂಟೀರಿಯರ್, ಚೇಳೂರು ರಸ್ತೆ 3ನೇ ಕ್ರಾಸ್, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7 1 9 5 4 9 2 9 5. ಆದರ್ಶ ರೈತ ಚಲನಚಿತ್ರ SLN ಚಿತ್ರಮಂದಿರದಲ್ಲಿ ಪ್ರದರ್ಶನ. ನಾಯಕ ನಟ ಅಮರನಾಥ್ ರೆಡ್ಡಿ ಅಭಿಮಾನಿಗಳ ಚಿತ್ರ ವೀಕ್ಷಣೆ. ಕುಮುದಾ ಆರ್ಟ್ಸ್ ಕ್ರಿಯೇಷನ್ ಲಾಂಛನದಲ್ಲಿ ನಿರ್ಮಾಣ ಮಾಡಿರುವ ಆದರ್ಶ ರೈತ ಚಿಂತಾಮಣಿ ನಗರದ SLN ಚಿತ್ರಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಅದ್ಧೂರಿಯಾಗಿ ಚಿತ್ರದ ಪ್ರದರ್ಶನಕ್ಕೆ ಚಾಲನೆ ನೀಡಿದ ನಂತರ ಚಿತ್ರತಂಡ ಚಿತ್ರವನ್ನು ವೀಕ್ಷಿಸಿತು. ಚಿತ್ರವನ್ನು ನಿರ್ಮಿಸಿದಲ್ಲದೆ ಚಿತ್ರದಲ್ಲಿ ನಾಯಕ ನಟಾಗಿ ನಟಿಸಿರುವ ಚಿಂತಾಮಣಿ ತಾಲೂಕಿನ ಚಿಲ್ಕಲ್ನೇರ್ಪು ಹೋಬಳಿಯ ಹೊಸಹುಡ್ಯ ಗ್ರಾಮದ ಅಮರನಾಥ DV ಸೇರಿದಂತೆ ನಿರ್ದೇಶಕ ರಾಜೇಂದ್ರ, ಹಲವಾರು ಗಣ್ಯರು ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡುವ ಮುನ್ನ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಗುರುರಾಯರ ಮಠದಿಂದ ತಮಟೆಯ ಕಲಾವಿದರೊಂದಿಗೆ ರೈತ ಚಿತ್ರದ ಬ್ಯಾನರ್ ಹಿಡಿದು ನಟ, ಅಭಿಮಾನಿಗಳು ಮತ್ತು ಗಣ್ಯರು SLN ಚಿತ್ರ ಮಂದಿರದವರೆಗೂ ಮೆರವಣಿಗೆಯಲ್ಲಿ ಸಾಗಿದ ನಂತರ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ದೊರಕಿಸಿಕೊಟ್ಟರು. ಇದಕ್ಕೂ ಮುನ್ನ ನಿರ್ದೇಶಕ ನಾಯಕನಾಗಿ ನಟಿಸಿರುವ ಅಮರನಾಥ್ ರೆಡ್ಡಿರವರು ಮಾತನಾಡಿ, ರೈತರಿಗೆ ಸಮಯಕ್ಕೆ ಸರಿಯಾಗಿ ಬೆಳೆ ಬಾರದೆ, ಬೆಳೆ ಬಂದರೆ ಬೆಲೆ ಸಿಗದೆ ಬರದಾಡಿ ಸಾಲ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ರೈತರಿಗೆ ಅರಿವು ಮೂಡಿಸುವ ಸಲುವಾಗಿ ಚಿತ್ರವನ್ನು ನಿರ್ಮಿಸಲಾಗಿದೆ. ರೈತರು, ಪ್ರೇಕ್ಷಕರು ಚಲನಚಿತ್ರವನ್ನು ವೀಕ್ಷಿಸುವ ಮೂಲಕ ಸಹಕಾರ ಮತ್ತು ಪ್ರೋತ್ಸಾಹ ನೀಡುವಂತೆ ಕೋರಿದರು. ಇನ್ನು ನಗರದ SLN ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ನಿರ್ದೇಶಕ ರಾಜೇಂದ್ರ, ನಟ TS ನಾಗರಾಜ್ ಸೇರಿದಂತೆ ಇತರೆ ಕಲಾವಿದರು, ಹಲವಾರು ಗಣ್ಯರು ಭಾಗವಹಿಸಿದ್ದರು.
ಇವತ್ತು 5ನೇ ತಾರೀಕು ಈ ಡಿಸೆಂಬರ್ ತಿಂಗಳು ನಮ್ಮ ಚಿಂತಾಮಣಿ ನಗರದಲ್ಲಿ ಜನವರಿ ಈ ನಮ್ಮ ಸಿನಿ ಪ್ರಿಯರು ಸ್ನೇಹಿತರು ಹಾಗೂ ಬಂಧು ಬಳಗ ಎಲ್ಲ ಇವತ್ತು ಈ ಆದರ್ಶ ರೈತ ಅಂತ ಸಿನಿಮಾ ಬಿಡುಗಡೆಯ ಸಮಾರಂಭದಲ್ಲಿ ಎಲ್ಲ ಸೇರಿದ್ದೀವಿ. ಎಲ್ರಿಗೂ ವಂದನೆಗಳು, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ಳುತ್ತೇನೆ. ನಮ್ಮ ಪಿಕ್ಚರಲ್ಲಿ ನಿರ್ದೇಶಕರಾಗಿ ರಾಜೇಂದ್ರ ಅವರು ನಿರ್ದೇಶಿಸಿದ್ದಾರೆ. ಹೀರೋ ಆಗಿ ಅಮರನಾಥ್ ರೆಡ್ಡಿ, ನಾನು ಮತ್ತು ಕಲಾವಿದರಾದ ಸಿದ್ಧಾರ್ಥ್ ಅವರು, ಸಂಗೀತ ಅವರು, ನಟಿ ಖುಷಿ ಅವರು, ಸಂಜೆ ಸುಮಾರು ಹಳೆಯ ನಟರುಗಳು ನಟಿಯರು ಎಲ್ಲ ಭಾಗವಹಿಸುತ್ತಾರೆ. ನಮ್ಮ ವಿಶೇಷವಾಗಿ ನಮ್ಮ ಚಿಂತಾಮಣಿಯಿಂದ ರಾಯಲ್ ರಾಮಕೃಷ್ಣ ರೆಡ್ಡಿಯವರು ವಿಶೇಷ ಪಾತ್ರವನ್ನು ಮಾಡಿದ್ದಾರೆ. ಅದೇ ಥರ ಕೋನಪಲ್ಲಿ ಶಿವಾರೆಡ್ಡಿಯವರು, ನಮ್ಮ ಸ್ನೇಹಿತರಾದ ನಾಗರಾಜ್ ಅವರು ಪ್ರಸ್ತುತ ಅಲ್ಲಿ ಇದ್ದಾರೆ. ಹೀಗೆ ಚಿಂತಾಮಣಿಯಲ್ಲೂ ಕೋನಪಲ್ಲಿಯಲ್ಲಿ ಸುಮಾರು ಜನ ಈ ಪಿಕ್ಚರಲ್ಲಿ ನಟಿಸಿ ಈ ಒಂದು ನಮ್ಮ ಪ್ರೋತ್ಸಾಹ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿರ್ತಾರೆ. ಅದೇ ಥರ ಇವತ್ತು ನಮ್ಮ ಜನ, ನಮ್ಮ ಸಿನಿ ನಟರು, ಸಿನಿ ಪ್ರಿಯರು ಎಲ್ಲ ಸೇರಿ ಇವತ್ತು ಭಾಗವಹಿಸಿ ವಿಜೃಂಭಣೆಯಿಂದ ನಮ್ಮ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ನಾವು ನಡಿಗೆಯಲ್ಲಿ ಒಂದು ಪ್ರೊಶನ್ ಬಂದಿರ್ತೇವೆ ಈ SLN ಥಿಯೇಟರ್ಗೆ. ಸೊ ನಿಮ್ಮ ಆಶೀರ್ವಾದ ಹೀಗೆ ಇಲ್ಲಿ, ಎಲ್ರಿಗೂ ಸಿನಿಮಾ ನೋಡೋಕೆ ಹೇಳಿ, ನಮ್ಮ ಸಿನಿಮಾನ ಬೆಂಬಲಿಸಿ, ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ 4 ಮಾತು ಮಾತಾಡಿದ್ದೆ ಅವಕಾಶ ಎಲ್ಲರಿಗೂ. ಚಿತ್ರ ತೆಗಿಬೇಕಾದ್ರೆ ಅಮರನಾಥ್ ರೆಡ್ಡಿ ನಿಜವಾಗ್ಲೂ ಕೃಷಿಕರಾಗಿ ರೈತರಾಗಿ ಆತನ ಪಟ್ಟಿರೋ ಕಷ್ಟಗಳು ಇವತ್ತು ಸಿನಿಮಾ ರೂಪದಲ್ಲಿ ತಂದು ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಅದರಿಂದ ನಾವು ರೈತರು ಎಲ್ಲ ಸೇರಿ ನಾವು ತೋರಿಸ್ಬೇಕು, ನೋಡಬೇಕು, ನಮ್ಗೆ ಗೊತ್ತಿರೋರಿಗೆಲ್ಲ ತೋರಿಸಿ ಈ ಒಂದು ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.